ಬನ್ನಿ, ಏನ್ ಇನ್ನು ಸಂಕೋಚನ, ಬೇಗ ಬನ್ನಿ ಯಜಮಾನ್ರೆ ಬನ್ನಿ. ಅದು ಈಗ್ಲೇ ಲೇಟ್ ಆಗೋಗ್ಬಿಟ್ಟಿದೆ, ನೀವ್ ಇನ್ನು ಲೇಟ್ ಮಾಡ್ಬಿಟ್ರೆ ನಮ್ಮ ಯಜಮಾನ್ರೆ ನನ್ನ ಬೈದ್ ಬಿಡ್ತಾರೆ. ಬೇಗ ಪೂಜೆ ಮಾಡ್ಬಿಟ್ಟು ಎಲ್ಲರೂ ಊಟ ಕಾಯ್ತಾ ಇದಾರೆ. ಬನ್ನಿ ಬನ್ನಿ ಅಲ್ಲಿ ನೋಡಿ, ಇಲ್ಲೇ ಕೂತ್ಬಿಟ್ಟವ್ರೆ ಯಜಮಾನ್ರೆ ಬಂದ್ಬಿಟ್ರು. ಇವಾಗ ಟೈಮ್ ಇಲ್ಲ, ಬೇಗ ಕೂತ್ಕೊಳ್ಳಿ, ನಮಸ್ಕಾರ, ಆಮೇಲೆ ಮಾಡ್ತಾರ ಆಯ್ತು. ನಾನ್ ನಿನ್ಗೇನು ಹೇಳಿದ್ದೆ? ಅಲ್ಲ ಯಜಮಾನ್ರೆ, ಮೂರ್ ಜನ ಕರ್ಕೊಂಬ ಅಂದಿದ್ರಲ್ಲ. ಅಲ್ಲಿಂದ ಕರ್ಕೊಂಬ ಅಂತ ಹೇಳಿದ್ದೆ. ದೇವಸ್ಥಾನಕ್ಕೆ ಹೋಗಿ ಮೂರ್ ಜನ ಕರ್ಕೊಂಬ ಅಂದ್ರೆ ಕರ್ಕೊಂಡ್ ಬಂದಿದ್ದೀನಿ. ಇವ್ರೇನ್ ಪೂಜೆ ಮಾಡ್ತಾರ, ಮಂತ್ರ ಹೇಳ್ತಾರ? ಹೇಳ್ತಾ ಇದ್ರಲ್ಲ, ದಾನಕ್ಕಿಂತ ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟವರಿಲ್ಲ, ಅಪ್ಪ ತಾಯಿ ತಂದೆ ಮುಕುಂದ ಗೋವಿಂದ. ನಾನ್ ನಿನಗೆ ಪುರೋಹಿತರನ್ ಕರ್ಕೊಂಬ ಅಂತ ಹೇಳಿದ್ದೆ. ಸಮಯ, ಇವ್ರಿಗ್ ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಇದ್ರಾಗೆ ನಮ್ದೇನು ತಪ್ಪಿಲ್ಲ ಸಮಯ. ಪರವಾಗಿಲ್ಲ ಪರವಾಗಿಲ್ಲ, ನೀವ್ ಅಲ್ಲಿರಿ, ಆಮೇಲೆ ಊಟ ಹಾಕ್ತಾರೆ, ಊಟ ಮಾಡ್ಕೊಂಡು ಹೋಗಿ. ನೀವ್ ಸರಿಯಾಗಿ ಹೇಳಿದ್ರೆ ಕೆಲಸ ನಾವ್ ಸರಿಯಾಗಿ ಮಾಡ್ತೀವಪ್ಪ. ಅಷ್ಟಿಲ್ದ ಹೇಳ್ತಾರ, ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ, ನೀವ್ ಹೆಂಗೋ ನಾನ್ ಹಂಗೆ ಅಂತ. ಬಾಯಿ ಮುಚ್ಕೊಂಡು ಸುಮ್ನೆ ಕೆಲಸ ಮಾಡೋಗ. ಏನ್ ಕೆಲಸ ಮಾಡೋದು, ನಾವ್ ನಿಮ್ಮಿಂದ ಏನ್ ಬಯಸಿದ್ವಿ, ಕೆಲಸ ಮಾಡ್ತಾ ಇಲ್ವಾ? ಹುಲ್ ತಿಂದು ಹಾಲು ಕೊಡೋ ಹಂದಿ ತರ. ಏ ಹಂದಿ ಅಲ್ವೋ, ಹಸು ಕಣು ಕೋಣ ಅನ್ಕೊಳ್ಳಿ. ಈ ಮನೇಲಿ ಏನ್ ಮಾಡಿದ್ರು ತಪ್ಪಪ್ಪ, ಬನ್ರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಸ್ವಾಮಿ, ಇಂಥ ಪೆದ್ದನ ಹತ್ರ ಹೇಗ್ ಬಾಳ್ತಿರೋ? ಹಾಗಲ್ಲ ಯಜಮಾನ್ರೆ, ನಾಯಿ ಹಸ್ತಿತ್ತು ರೊಟ್ಟಿನೂ ಹಳಸಿತ್ತು ಅಂತಲ್ಲ, ಹಾಗೆ ದಿನಕ್ ಒಂದು ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವನ್ ನನ್ ಕೈಲಿ ಬೈಸ್ಕೊಳ್ದೆ ಹೋದ್ರೆ, ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ.